प्रथम बी ए समाजशास्त्र के विद्यार्थी इंट्रोडक्शन टू सोशियोलॉजी समाजशास्त्र परिचय एंब पुस्तक नल्वत्तेरडने घटक एथ्नोसेंट्रिज्म एंड जीनोसेंट्रिज्म स्वसंस्कृति निष्ठ दृष्टि अन्य संस्कृति निष्ठ दृष्टि अथवा स्वसंस्कृति निष्ठ दृष्टि ಮತ್ತು ಸ್ವಸಂಸ್ಕೃತಿ ನಿರಾಕರಣವಾದ ಎಂಬ ವಿಚಾರವಾಗಿ ಇವತ್ತು ಅಧ್ಯಯನವನ್ನು ಕೈಗೊಳ್ತಾ ಇದ್ದೀವಿ. ಡಬ್ಲ್ಯೂ ಜಿ ಸಮ್ನರ್ ಎಂಬ ಅಮೇರಿಕಾದ ಸಮಾಜಶಾಸ್ತ್ರಜ್ಞ ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿ ಎಥ್ನೋಸೆಂಟ್ರಿಸಮ್ ಎಂಬ ಪರಿಕಲ್ಪನೆಯನ್ನು ಸಮಾಜಶಾಸ್ತ್ರೀಯ ಕಲ್ಪನೆಯಾಗಿ ಬಳಸಿದ್ದಾರೆ. ತನ್ನ ಸಮೂಹವನ್ನೇ ಪ್ರತಿಯೊಂದರ ಕೇಂದ್ರವನ್ನಾಗಿಸಿಕೊಂಡು ಉಳಿದೆಲ್ಲ ಸಮೂಹಗಳನ್ನು ಅದರ ಮೂಲಕವೇ ತೂಗಿ ಅಳೆದು ನೋಡುವಂತಹ ದೃಷ್ಟಿಯನ್ನು ಸಮ್ನರ್ ಸ್ವಸಂಸ್ಕೃತಿ ದೃಷ್ಟಿ ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿ ಎಂದು ಕರೆದಿದ್ದಾರೆ. ಎಲ್ಲ ಸಮಾಜಗಳ ಜನರು ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿಯನ್ನು ಹೊಂದಿದ ಅಪರಾಧಕ್ಕೆ ಒಳಗಾದವರೇ. ಅಂದರೆ ತಮ್ಮ ಸಂಸ್ಕೃತಿಯ ಮಾನಕಗಳ ಮುಖಾಂತರ ಇತರ ಸಂಸ್ಕೃತಿಗಳನ್ನು ಅಳೆಯುವ ಅವುಗಳ ಬಗ್ಗೆ ನಿರ್ಣಯಕ್ಕೆ ಬರುವ ಪ್ರವೃತ್ತಿ ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲಿಯೂ ಇದೆ. ಸಾಮಾನ್ಯವಾಗಿ ಎಲ್ಲೆಡೆಯಲ್ಲಿಯೂ ಜನರು ತಮ್ಮ ನೈತಿಕ ಮೌಲ್ಯಗಳು ವಿವಾಹ ಪದ್ಧತಿ ಉಡುಪಿನ ಶೈಲಿ ಮಾತನಾಡುವ ರೀತಿ ಆಚರಣೆಗಳು ಪದ್ಧತಿಗಳು ಹಾಗೂ ಪರಂಪರೆಗಳು ಎಲ್ಲವೂ ಸರಿಯಾದುದು ಯೋಗ್ಯವಾದುದು ಮಾತ್ರವಲ್ಲದೆ ಅಂತಹ ಇತರ ಮಾದರಿಗಳಿಗಿಂತಲೂ ಉತ್ಕೃಷ್ಟವಾಗಿದೆ ಎಂದು ಭಾವಿಸುವುದುಂಟು. ಇಂತಹ ದೃಷ್ಟಿಯನ್ನೇ ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿ ಎನ್ನಲಾಗಿದೆ. ಉದಾಹರಣೆಗೆ ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿಯ ಅತ್ಯಂತ ಪ್ರಸಿದ್ಧ ಮತ್ತು ಭಯಾನಕ ಉದಾಹರಣೆ ಎಂದರೆ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ತಾನು ಯಹೂದಿ ಜನರನ್ನು ದ್ವೇಷಿಸುತ್ತೇನೆ ಎಂದು ನಿರ್ಧರಿಸಿದನು ಮತ್ತು ಅನೇಕ ಮುಗ್ಧ ಯಹೂದಿ ಜನರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಹತ್ಯೆ ಮಾಡಿದನು. ಏಕೆಂದರೆ ನಮ್ಮ ಧರ್ಮವು ಉತ್ಕೃಷ್ಟವಾದುದು, ಉಳಿದವುಗಳು ಕೇವಲ ಮೂಢನಂಬಿಕೆಗಳು ಎಂಬ ದೃಷ್ಟಿನಲ್ಲಿ ನಮ್ಮ ಲೈಂಗಿಕ ಆಚರಣೆಗಳು ಸಭ್ಯವೂ ಮತ್ತು ನೈತಿಕವೂ ಆಗಿವೆ, ಅವರ ಆಚರಣೆಗಳು ಅಸಭ್ಯವೂ ಅಶ್ಲೀಲವೂ ಹಾಗೂ ವಿಕೃತಿಯಿಂದ ಕೂಡಿದವುಗಳು ಆಗಿವೆ ಎಂತಕ್ಕಂಥ ಮನೋಭಾವನೆ ಇರೋದು. ನಮ್ಮ ಸೈನಿಕರು ಪರಾಕ್ರಮವಂತರು ಮತ್ತು ಧ್ಯೇಯಕ್ಕಾಗಿ ಬಲಿದಾನ ಮಾಡುವವರು ಆಗಿದ್ದಾರೆ ಎಂತಕ್ಕಂಥ ಮನೋಭಾವನೆ. ಇತರ ಸೈನಿಕರು ಬರ್ಬರ ಹತ್ಯಾಕಾಂಡಕ್ಕೆ ಇಳಿಯುವ ಧ್ಯೇಯಾದರ್ಶಗಳಿಲ್ಲದ ರಕ್ತ ಪಿಪಾಸುಗಳು ಎಂಬತಕ್ಕಂಥ ಭಾವನೆ. ಹಾಗೆ ನಮ್ಮ ಸ್ತ್ರೀಯರು ಸಭ್ಯತೆಯಿಂದ ಕೂಡಿದ ಸೌಂದರ್ಯ ಪ್ರಜ್ಞೆ ಉಳ್ಳವರಾಗಿದ್ದರಿಂದ ಔಚಿತ್ಯವನ್ನು ಅರಿತು ಉಡುಪು ಧರಿಸುವ ಸುಸಂಸ್ಕೃತರು. ಆದರೆ ಬೇರೆಯ ಸ್ತ್ರೀಯರುಗಳು ದೇಹದ ಪೂರ್ಣ ಅಂಗಾಂಗಗಳನ್ನು ಮುಚ್ಚಿಕೊಳ್ಳುವಂತೆ ಮುಸುಕು ಧರಿಸಿ ಭೂತಗಳಂತೆ ಕಾಣಿಸಿಕೊಳ್ಳುವ ಅಸಂಸ್ಕೃತರು ಎಂತಕ್ಕಂಥ ಭಾವನೆ ಇರೋದು. ಮನುಷ್ಯರು ಮಾತ್ರ ತಿನ್ನಬಹುದಾದ ಆಹಾರ ಸೇವಿಸುವ ನಮ್ಮ ಆಹಾರಾಭ್ಯಾಸ ಸಭ್ಯ, ಆದರೆ ಕೀಳು ಜಂತುಗಳು ತಿನ್ನುವಂತಹ ಹಾವು ಚೇಳು ಕ್ರಿಮಿ ಕೀಟಗಳನ್ನು ಭಕ್ಷಿಸುವ ಅವರ ಆಹಾರಾಭ್ಯಾಸ ಅಸಹ್ಯ ಹಾಗೂ ಅಸಭ್ಯ ಇತ್ಯಾದಿ ಮನೋಧೋರಣೆಯನ್ನು ಹೊಂದಿರತಕ್ಕಂಥ ಸಂಸ್ಕಾರಗಳನ್ನು ಹೊಂದಿರತಕ್ಕಂಥವರು ಸ್ವಸಂಸ್ಕೃತಿ ನಿಷ್ಠ ದೃಷ್ಟಿಗೆ ಒಳಗಾಗುವುದು ಸಹಜವೆನಿಸುತ್ತದೆ. ಇನ್ನು ಎರಡನೇ ವಿಧಾನ ಜೇನೋಸೆಂಟ್ರಿಸಮ್, ಸ್ವಸಂಸ್ಕೃತಿ ನಿರಾಕರಣವಾದ ಅಥವಾ ಅನ್ಯ ಸಂಸ್ಕೃತಿ ನಿಷ್ಠ ದೃಷ್ಟಿ.
ಸ್ವಸಂಸ್ಕೃತಿ ನಿರಾಕರಣವಾದವು ಸ್ವಸಂಸ್ಕೃತಿ ನಿಷ್ಠದೃಷ್ಟಿಗೆ ವಿರುದ್ಧವಾದವು. ಈ ಬಗೆಯ ವಾದದಲ್ಲಿ ಪರಕೀಯ ವಾದದೆಲ್ಲವೂ ಸ್ವೀಕಾರಾರ್ಹವಾದುದು. ನಮ್ಮದೆನಿಸಿಕೊಂಡಿರುವ ವಸ್ತುಗಳು, ಶೈಲಿಗಳು, ವಿಚಾರಗಳು ಕಳಪೆಯ ಹಾಗೂ ಕೀಳಾದವುಗಳು. ನಮಗೆ ಪರಿಚಿತವಾದುದಕ್ಕೆ ಇಲ್ಲದಿರುವಂತಹ ಆಕರ್ಷಣೆ ಹಾಗೂ ಮೋಹಕತೆ ಪರಕೀಯವಾದುದಕ್ಕೆ ಇದೆ ಎಂಬುದೇ ಈ ತೆರನಾದ ದೃಷ್ಟಿಯ ಹಿಂದಿರುವ ನಂಬಿಕೆ. ನಮಗೆ ಅಪರಿಚಿತವಾದ ಬಹುದೂರದಲ್ಲಿರುವ ಹಾಗೂ ಬಹು ಪ್ರತಿಷ್ಠಿತವಾದ ಕೇಂದ್ರಗಳಿಂದ ಬಂದಿರುವ ಮತ್ತು ನಮ್ಮದೇ ಸಮುದಾಯದ ನಮಗೆ ತಿಳಿದಿರಬಹುದಾದ ಎಲ್ಲ ಬಗೆಯ ಕ್ಷುದ್ರವಾದ ಹಿತಮಿತಿಗಳಿಂದ ಮುಕ್ತವಾಗಿರುವ ವಸ್ತು, ಆಚಾರ, ವಿಚಾರ ಮತ್ತು ವಿಧಾನಗಳ ಬಗ್ಗೆ ನಮಗಿರಬಹುದಾದ ವ್ಯಾಮೋಹವನ್ನು ಅದು ಅವಲಂಬಿಸಿ ನಿಂತಿದೆ. ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಿರುವ ವಸ್ತುಗಳ ಬಗ್ಗೆ ವಿಪರೀತ ವ್ಯಾಮೋಹ ಕಂಡುಬರುತ್ತದೆ. ಉದಾಹರಣೆಗೆ ಫ್ರಾನ್ಸಿನಲ್ಲಿರ್ತಕ್ಕಂಥ ಫ್ಯಾಷನ್, ಜಪಾನಿನ ಎಲೆಕ್ಟ್ರಾನಿಕ್ ವಸ್ತುಗಳು, ಚೀನಿಯರು ತಯಾರಿಸಿದ ಮೊಬೈಲ್, ಟಿವಿ, ಟೇಪ್ ರೆಕಾರ್ಡರ್ಗಳು, ವಾಷಿಂಗ್ ಮಿಷಿನ್ಗಳು, ಅಲ್ಲದೆ ಪರಕೀಯರ ಜೀವನ ಶೈಲಿಗಳಿಗೂ ಮಾರುವವುಗಳು. ಅಮೇರಿಕನ್ನರ ಸ್ವಾತಂತ್ರ್ಯ ಪ್ರೇಮದ ಬಗ್ಗೆ, ಇಂಗ್ಲಿಷರ ಆಡಳಿತದ ಕೌಶಲ್ಯದ ಬಗ್ಗೆ ಹಾಗೂ ಉಡುಪಿನ ಶೈಲಿಯ ಬಗ್ಗೆ, ಜರ್ಮನರ ಹಠಸಾಧನೆಯ ಬಗ್ಗೆ ಒಂದು ಬಗೆಯ ಗೌರವ ನಿರ್ಮಾಣವಾಗಿರುವುದು ಅಥವಾ ಭ್ರಾಮಕ ಶ್ರದ್ಧೆ ನಿರ್ಮಾಣವಾಗಿರುವುದು. ಪ್ರಸಕ್ತ ಭಾರತದಲ್ಲಿ ಇಂದಿಗೂ ಗಣನೀಯ ಸಂಖ್ಯೆಯ ಜನರು ಈ ಬಗೆಯ ಅನ್ಯ ಸಂಸ್ಕೃತಿ ನಿಷ್ಠದೃಷ್ಟಿಗೆ ಒಳಗಾಗಿರುವುದನ್ನು ಗಮನಿಸಬಹುದು. ಹಾಗಾಗಿ ವಿದೇಶಿ ಫ್ಯಾಷನ್ಗಳು, ಹವ್ಯಾಸಗಳು, ಶೈಲಿಗಳು, ಪದ್ಧತಿಗಳು, ಆಚರಣೆಗಳು, ನಂಬಿಕೆಗಳು, ದೃಷ್ಟಿಕೋನ ಎಲ್ಲವೂ ಆದರ್ಶದಾಯಕವಾದುದು ಎಂಬ ಭ್ರಮೆಗೆ ಒಳಗಾಗುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಧಾರ ಗ್ರಂಥಗಳು ಅಥವಾ ರೆಫರೆನ್ಸ್ ಬುಕ್ಕನ್ನು ನಾನು ಆಯ್ಕೊಂಡಿರುವಂಥ ಬುಕ್ಗಳು ಯಾವ್ಯಾವು ಅಂತಂದರೆ, ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಬಿಹೇವಿಯರ್ ಎಲ್ಸೆವಿಯರ್ ಎಂಬತಕ್ಕಂಥ ಪುಸ್ತಕ, ಸೋಷಿಯಾಲಜಿ ಪ್ರೈಮರಿ ಪ್ರಿನ್ಸಿಪಲ್ಸ್ ಸಿ ಎನ್ ಶಂಕರ್ ರಾವ್, ಸಮಾಜಶಾಸ್ತ್ರದ ದರ್ಶನ ಭಾಗ ಒಂದು ಸಿ ಎನ್ ಶಂಕರ್ ರಾವ್. ಈ ಮೂರು ಪುಸ್ತಕಗಳಿಂದ ಈ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಸ್ಟಡಿ ಮೆಟೀರಿಯಲ್ನ ಆಯ್ಕೊಂಡು ನಿಮಗೆ ಬೋಧನೆಯನ್ನು ಮಾಡಿದ್ದೇನೆ. ಧನ್ಯವಾದಗಳು.